ಕೋವಿಡ್ ಸಾಂಕ್ರಾಮಿಕ ರೋಗದ ನಡುವೆಯೂ ಕೂಡ ನಮ್ಮ ಸರ್ಕಾರ ವ್ಯಾಪಾರೋದ್ಯಮಗಳ ಕಾರ್ಯಾಚರಣೆಗೆ ಅನುವು ಮಾಡಿಕೊಟ್ಟಿದ್ದು ವಿದೇಶಿ ನೇರ ಬಂಡವಾಳ ಹೂಡಿಕೆಯಲ್ಲಿ ಮೊದಲ ಸ್ಥಾನ ಗಳಿಸಿದೆ ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತೇನೆ. ನಮಗೆ ಗೊತ್ತಿರಲಿ, ಸುಮಾರು 1.54 ಲಕ್ಷ ಕೋಟಿ ರೂಗಳಷ್ಟು 1.54 ಲಕ್ಷ ಕೋಟಿಗಳಷ್ಟು ಮೊತ್ತದ 95 ಹೂಡಿಕೆ ಪ್ರಸ್ತಾವನೆಗಳು ರಾಜ್ಯಕ್ಕೆ ಬಂದಿವೆ. ಕೆಲವು ಈಗಾಗಲೇ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ. ಬಡವರಲ್ಲಿ ಬಡವರು, ರಸ್ತೆ ಬದಿ ಚಪ್ಪಲಿ ದುರಸ್ತಿ ಮಾಡುವಂಥವರು, ಬೂಟ್ ಪಾಲಿಶ್ ಮಾಡುವಂಥವರು, ಈ ಥರ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳನ್ನು ಮಾಡ್ತಿರುವಂಥ ಎಲ್ಲರಿಗೂ ಸಹ ಆರ್ಥಿಕ ನೆರವನ್ನು ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡಿದ್ದೇವೆ. ಬೆಂಗಳೂರು ನಗರದ ಪ್ರಾಶಸ್ತ್ಯವನ್ನು ಕಾಪಾಡಿಕೊಂಡು ಇಲ್ಲಿ ವ್ಯಾಪಾರ ವಾಣಿಜ್ಯ ಮತ್ತಿತರ ಚಟುವಟಿಕೆಗಳು ಸುಗಮವಾಗಿ ನಡೆಯುವಂತೆ ಕ್ರಮ ಕೈಗೊಳ್ಳೋದಕ್ಕೆ ಮಾನ್ಯ ಪ್ರಧಾನಮಂತ್ರಿ ಮೋದಿಜಿಯವರು ನೀಡಿದ ಸಲಹೆಗಳಂತೆ ನಾವು ಕಾರ್ಯೋನ್ಮುಖವಾಗಿ ಇತ್ತೀಚೆಗಷ್ಟೇ ಬೆಂಗಳೂರು ಮಿಷನ್ 2022 ಕಾರ್ಯಕ್ರಮ ಚಾಲನೆಗೊಳಿಸಿದ್ದೇವೆ. ನಾನು ನಿಮಗೆ ಭರವಸೆಯನ್ನು ಕೊಡ್ತೇನೆ, ಇನ್ನು 8-9 ತಿಂಗಳಲ್ಲಿ ಅಥವಾ 1 ವರ್ಷದ ಒಳಗಾಗಿ ಬೆಂಗಳೂರು ನಗರದ ಚಿತ್ರವನ್ನೇ ಬದಲಾವಣೆ ಮಾಡುವಂಥ ಅಭಿವೃದ್ಧಿ ಕಾರ್ಯಗಳು ಮುಂದಿನ ತಿಂಗಳಿಂದನೇ ಪ್ರಾರಂಭ ಆಗುತ್ತೆ. ಅದಕ್ಕೆ ಅಗತ್ಯವಾದ ಹಣವನ್ನು ಸಹ ಬಿಡುಗಡೆ ಮಾಡಿ ಬೆಂಗಳೂರನ್ನು ದೇಶದಲ್ಲೇ ಒಂದು ಮಾದರಿ ನಗರವನ್ನಾಗಿ ಮಾಡೋದಕ್ಕೆ ಹೆಚ್ಚು ಒತ್ತನ್ನು ಕೊಡೋರಿದ್ದೇವೆ. ಪ್ರವಾಸೋದ್ಯಮಕ್ಕೆ ಅನೇಕ ಕಾರ್ಯಕ್ರಮ ರೂಪಿಸಿದ್ದೇವೆ, ಹಣ ಬಿಡುಗಡೆ ಮಾಡ್ತಾ ಇದ್ದೇವೆ. ಆ ಕೆಲಸ ಕಾರ್ಯಗಳು ಸದ್ಯದಲ್ಲೇ ಎಲ್ಲ ಕಡೆ ಪ್ರಾರಂಭ ಆಗೋದಿದೆ. ಜೋಗ ಜಲಪಾತದ ಅಭಿವೃದ್ಧಿ ಇರ್ಬೋದು, ಕೆಮ್ಮಣ್ಣುಗುಂಡಿ ಅಭಿವೃದ್ಧಿ ಇರ್ಬೋದು, ಹೀಗೆ ಪ್ರಮುಖ ಪ್ರವಾಸಿ ತಾಣಗಳ ಅಭಿವೃದ್ಧಿಗೆ ಬೇಲೂರು ಹಳೇಬೀಡು ಇತ್ಯಾದಿ ಎಲ್ಲ ಕಡೆ ವಿಶೇಷ ಗಮನವನ್ನು ಕೊಟ್ಟು ಅಭಿವೃದ್ಧಿ ಕಡೆ ಗಮನವನ್ನು ಕೊಡ್ತಾ ಇದ್ದೇವೆ. ಒಂದೇ ಒಂದು ನನ್ನ ಆಸೆ, ಕರ್ನಾಟಕ ರಾಜ್ಯವನ್ನು ಅಭಿವೃದ್ಧಿ ಭೂಪಟದಲ್ಲಿ 1ನೇ ಸ್ಥಾನಕ್ಕೆ ಕೊಂಡೊಯ್ಯುವ ಕನಸಿನೊಂದಿಗೆ ನಮ್ಮ ಸರ್ಕಾರ ನಮ್ಮೆಲ್ಲ ಸಚಿವ ಸಂಪುಟದ ಸಹೋದ್ಯೋಗಿಗಳು ಒಟ್ಟಾಗಿ ಒಂದಾಗಿ ಕೆಲಸವನ್ನು ಮಾಡ್ತಾ ಇದ್ದೇವೆ. ನಮ್ಮನ್ನು ಒಂದು ರೀತಿ ಎಲ್ಲ ರೀತಿಯ ಅಗ್ನಿ ಪರೀಕ್ಷೆಗಳಿಗೆ ನಾವು ತುತ್ತಾದವು. ಬರಗಾಲ, ಅತಿವೃಷ್ಟಿ, ಕೋವಿಡ್, ಇದೆಲ್ಲದರ ಹಣಕಾಸಿನ ಹಿನ್ನಡೆಯಾಗಿದೆ. ಇದೆಲ್ಲದರ ಮಧ್ಯೆಯೂ ಸಹ ನಾವೇನು ಬಜೆಟಲ್ಲಿ ಘೋಷಣೆ ಮಾಡಿದ್ದೋ ಆ ಕಾರ್ಯಕ್ರಮಗಳನ್ನು ಪೂರ್ಣ ಮಾಡೋಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡ್ತಾ ಇದ್ದೇವೆ. ಆ ದಿಕ್ಕಿನಲ್ಲಿ ಯಶಸ್ವಿ ಆಗ್ತೇವೆ ಅನ್ನೋದು ವಿಶ್ವಾಸ ನನಗಿದೆ. ಸಮಗ್ರ ಕರ್ನಾಟಕವನ್ನು ಸಮೃದ್ಧಿ ಕರ್ನಾಟಕವನ್ನಾಗಿ ರೂಪಿಸುವ ನಮ್ಮ ಗುರಿ ತಲುಪುವ ನಿಟ್ಟಿನಲ್ಲಿ ಸರ್ವ ಪ್ರಯತ್ನ ನಾವು ಮಾಡ್ತೇವೆ ಅಂತೇಳಿ ನಮ್ಮ ಮಾಧ್ಯಮದ ಸ್ನೇಹಿತರು ಸಹ ಇದಕ್ಕೆ ಸಂಪೂರ್ಣ ತಮ್ಮ ಸಹಕಾರವನ್ನು ನೀಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಐ ವಿಶ್ ಯು ಆಲ್ ಎ ವೆರಿ ಹ್ಯಾಪಿ ಆ್ಯಂಡ್ ಪ್ರಾಸ್ಪರಸ್ ನ್ಯೂ ಇಯರ್. BJP ಈಸ್ ಸ್ಟ್ರೆಂಥನಿಂಗ್ ಇಟ್ಸ್ ಬೇಸ್ ಅಕ್ರಾಸ್ ದ ಕಂಟ್ರಿ ಇನ್ಕ್ಲೂಡಿಂಗ್ ಅವರ್ ಸ್ಟೇಟ್. ಇನ್ ದ ರೀಸೆಂಟ್ ಗ್ರಾಮ ಪಂಚಾಯತ್ ಎಲೆಕ್ಷನ್ಸ್ ಹೆಲ್ಡ್ ಇನ್ ದ ಸ್ಟೇಟ್,
More than 60% BJP backed candidates have won and created history. According to information available, out of 5,728 Grama Panchayats, BJP backed candidates have won in majority in around 3,800 Grama Panchayats. NDA government led by our beloved Prime Minister Shri Narendra Modi ji is making sincere efforts to double the farmers' income in the country. APMC Act has been amended to create more marketing opportunities to the farmers. MSP system will continue. Therefore, farmers need not panic. There is a dire need to reform certain old acts and laws to compete with developing nations like America and China and succeed. Therefore, Modi ji has taken steps to reform such laws. Opposition leaders are criticizing unnecessarily and misleading the farmers and posing obstacles for development. We have successful examples of various schemes such as PM Kisan, Jal Jeevan Mission, pension scheme for farmers, laborers, small vendors and other people from unorganized sector, Beti Bachao, Beti Padao, Ujjwala, etc. Our government will make all efforts to successfully implement all these programs envisaged by Modi ji. The inspiring leadership of Honorable Prime Minister Narendra Modi ji has resulted in the success of BJP in various elections across the country. In Karnataka too, BJP has won 12 out of 15 seats in 2019 December assembly by-elections. We have won in Rajasthan and Sira by-election too. These results shows that we have made inroads to stronghold of opposition parties. We have ensured development works continue despite corona pandemic. Under the able guidelines of Prime Minister Shri Narendra Modi ji, COVID-19 is contained successfully across the country. Our state too has taken preventive measures and also supported distressed communities. Our government has stopped in attracting FDI even during COVID pandemic. As many as 95 proposals with rupees 1.54 lakh crores have been received. Though COVID-19 has come under control, we need to be cautious against the new strain of coronavirus. I appeal to the people to take all precautions and be safe. Our government is striving to bring Karnataka to the top position in the country in development, and we continue to accomplish this dream. Thank you. Dhanyavaad. Sir, iga kalela March tingalindalu kuda nimma kurchi sutta aravaru kannittu nimma pakshadavaragirbodu virodha pakshadavaragirbodu idu yelo kade asthirateyanna srushito aatankavannu untu madid mele idu rajyada aadalitada mele parinama beerlilva nimge yavade riti adetare kuda aagilva anta nodana illi ishtu jana madhyamada snehitiri idira नानु कळेद ಒಂದೂವರೆ ವರ್ಷದ ನನ್ನ ಆಡಳಿತ ಅವಧಿಯಲ್ಲಿ ಒಂದು ದಿವಸ ಸಹ ಇದ್ಯಾವುದೇ ವಿಷಯದ ಬಗ್ಗೆ ತಲೆನೋ ಕೆಡಿಸಿಕೊಳ್ಳಲಿಲ್ಲ ನಾನಾಯಿತು ನನ್ನ ಡೆವಲಪ್ಮೆಂಟ್ ವರ್ಕ್ ಆಯಿತು ಅಭಿವೃದ್ಧಿ ಕಾರ್ಯ ಆಯಿತು ಈ ಕಡೆ ಗಮನ ಕೊಡ್ತಿದ್ದೇನೆ ಹೊರತು ಇದ್ಯಾವುದೋ ನಮ್ಮ ಮೇಲೆ ಪರಿಣಾಮ ಬೀರಿಲ್ಲ ನಮ್ಮ ಕರ್ನಾಟಕ ಇನ್ಚಾರ್ಜ್ ಇರುವಂತ ನಮ್ಮ ಅರುಣ್ ಸಿಂಗ್ ಜಿ ಅವರು ಸ್ಪಷ್ಟ ಮಾಡಿದ್ದಾರೆ ಯಾವುದೇ ಸಮಸ್ಯೆ ಇಲ್ಲ ಇನ್ನು 2.5 ವರ್ಷ ಕಾಲ ಯಡಿಯೂರಪ್ಪನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತಾರೆ ಅಂತ ಹೇಳಿದ ಮೇಲೆ ಈ ಪ್ರಶ್ನೆ ಉದ್ಭವ ಆಗೋದಿಲ್ಲ ನಮ್ಮ ಸಚಿವರಲ್ಲೂ ಗೊಂದಲ ಇಲ್ಲ ನಮ್ಮ ಶಾಸಕರಲ್ಲೂ ಗೊಂದಲ ಇಲ್ಲ ಜನರಲ್ಲೂ ಗೊಂದಲ ಇಲ್ಲ ಗೊಂದಲ ಇರೋದನ್ನ ಮಾಧ್ಯಮದ ಸ್ನೇಹಿತರಲ್ಲಿ ತಾವು ಸ್ವಲ್ಪ ಸಹಕರಿಸಿದ್ರೆ ಎಲ್ಲವೂ ಸರಿ ಹೋಗುತ್ತೆ ಅಂತ ನಾನು ಅನ್ಕೊಂಡಿದ್ದೇನೆ ಸರಿ ಆದ್ರೆ ನಿಮ್ಮ ಪಕ್ಷದ
ಶಾಸಕರೇ ಲೆಟರ್ ಬರೀತಾರೆ, ನಮ್ ಕೈ ಸಿಗ್ತಾ ಇಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸ್ತಾರೆ, ನೋಡೋಣ. ಹಾಗಾಗಿ ಬಹಿರಂಗವಾಗಿ ಹೇಳಿಕೆ ಕೊಡ್ತಾರೆ, ನೋಡೋಣ. ಒಂದು ನಿಮಿಷ, ಇಷ್ಟೋ ಜನ ಶಾಸಕರಲ್ಲಿ ಒಬ್ಬಿಬ್ರು ಒಂದು ಹೇಳಿಕೆಯನ್ನು ಕೊಟ್ಟಿರ್ಬೋದು. ಅದಕ್ಕೋಸ್ಕರ 4-5 ಡಿವಿಷನ್ ವೈಸ್ ನಮ್ಮ ಶಾಸಕರ ಜೊತೆಗೂ ಚರ್ಚೆಗಳನ್ನು ಮಾಡ್ತಾ ಇದ್ದೇನೆ, ಅವರ ಸಮಸ್ಯೆಗಳನ್ನು ಕೇಳ್ತಾ ಇದ್ದೇನೆ, ಸಮಸ್ಯೆನ ಬಗೆಹರಿಸೋ ಪ್ರಯತ್ನ ಮಾಡ್ತೇನೆ. ನೋಡಿ ಇವರೇ, ನಿಮಗೆ ಗೊತ್ತಿದೆ ಕೋವಿಡಿಂದ ಏನು ಪರಿಣಾಮಗಳಾಗಿದೆ, ಹಣಕಾಸಿನ ಮೇಲೆ ಪರಿಣಾಮ ಆಗಿದೆ. ದೊಡ್ಡ ಪ್ರಮಾಣದಲ್ಲಿ ಕೇಂದ್ರದಿಂದ ಸಾಲ ತಗೊಳ್ಳೋಕ್ಕೂ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇಷ್ಟಾದರೂ ಸಹ ಸುಮಾರು 25,000-30,000 ಕೋಟಿ ನಮಗೆ ಹಿನ್ನಡೆ ಆಗೋದಿದೆ. ಮುಂದಿನ ಬಜೆಟಲ್ಲೂ ಈ ಸಮಸ್ಯೆಯನ್ನು ನಾವು ಎದುರಿಸಬೇಕಾಗುತ್ತೆ. ಇದೆಲ್ಲದರ ಮಧ್ಯೆಯೂ ರಾಜ್ಯದ ಅಭಿವೃದ್ಧಿಗೇನು ಪ್ರಮುಖವಾದ ವಿಷಯಗಳಿಗೆ ಆದ್ಯತೆಯನ್ನು ಕೊಡಬೇಕು. ನಮ್ಮ ರೈತ, ಕೃಷಿ ಕಾರ್ಮಿಕ, ನಮ್ಮ SC ST OBC ಇವರ ಅಭಿವೃದ್ಧಿಗೆ ಏನು ಗಮನ ಕೊಡಬೇಕು, ಇದಕ್ಕೆ ಹೆಚ್ಚಿನ ಒತ್ತು ಕೊಡ್ತೇವೆ. ಆ ಬಗ್ಗೆ ಯಾವುದೇ ಹಿನ್ನಡೆ ಆಗದಂತೆ ಎಚ್ಚರವನ್ನು ವಹಿಸ್ತೇನೆ.